अमृतवर्षिणी धरणिगे जीवधारे अमृतवर्षिणी। हलो हलो कोमल नानु अमृत ताई यशोदा माताड़ता इरोदु वर्ष तुम्बा होत्तिंद कानिस्ता इल्ल अम्मा विनय ना तुम्बा नेनुस्कोता इद्लु अवर्न नोडक्के अल्ली नद्रु बंदिरबहुदा अंत केळक फोन माड्दे। ಏನಾಯ್ತು ವರ್ಷ ಇಷ್ಟೊತ್ತಲ್ಲಿ ಇಲ್ಲಿವರೆಗೂ ಬಂದಿದ್ದೀರಾ? ಬೆಳಿಗ್ಗೆ ಮಾತಾಡುವುದಾಗಿತ್ತಲ್ವಾ? ವಿನಯ್ ನನಗೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೆ ಈಗಲೇ ಬಂದುಬಿಟ್ಟೆ। ಮೊದಲೇ ನಾವು ಮಿಡಲ್ ಕ್ಲಾಸ್ ಪೀಪಲ್, ಮರ್ಯಾದೆಗೆ ತುಂಬಾ ಎದುರವರು। ವರ್ಷ ಏನಾಯ್ತು ಅಂತ ಹೇಳಿ। ಅಲ್ಲ ನೀ ವಿಷಯ ಹೇಳ್ದೇನೆ ನನಗೆ ಹೇಗೆ ಅರ್ಥ ಆಗಬೇಕು? ನಿಮಗೆ ಗೊತ್ತು ಮದುವೆಗೆ ಇನ್ನಿರೋದು ಎರಡೇ ದಿನ, ಈಗ ಅಮೃತ ಮದುವೆ ಆಗಲ್ಲ ಅಂತ ಹೇಳ್ತಿದ್ದಾಳೆ। ಮದುವೆ ಆಗಲ್ವಂತ ಯಾಕಂತ? ನಿಮ್ಮ ಅಣ್ಣನಿಗೆ ಮದುವೆ ಇಷ್ಟ ಇಲ್ಲ, ಅವನು ಬೇರೆ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾನೆ ಅಂತ ಅಮೃತಾಗೆ ಯಾರೋ ಹೇಳಿದ್ದಾರೆ, ಅದಕ್ಕೆ ಈಗ ಅವಳು ಈ ಮದುವೆ ಬೇಡ ಅಂತ ಹೇಳ್ತಿದ್ದಾಳೆ। ಯಾರು ಹಾಗೆ ಹೇಳಿದ್ದು? ಗೊತ್ತಿಲ್ಲ ವಿನಯ್। ಫೋನ್ ರಿಸೀವ್ ಮಾಡಿ ಮಾತಾಡಿ। ಇಲ್ಲ ಇದು ಟಾರ್ಚರ್ ಕಾಲ್, ರಿಸೀವ್ ಮಾಡಿದ್ರೆ ತೊಂದರೆ ಆಗುತ್ತೆ। ಅದು ಬಿಡಿ, ಈಗ ಈ ಪ್ರಾಬ್ಲಮ್ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳಿ। ಒಂದು ಮದುವೆ ನಡೀತಾ ಇದೆ ಅಂತಂದ್ರೆ ಈಗ ಸುಳ್ಳುಗಳನ್ನ ಹೇಳಿ ಸಾವಿರಾರು ಜನ ಮದುವೆ ನಿಲ್ಲಿಸೋರು ಇರ್ತಾರೆ, ಅಂಥದಕ್ಕೆಲ್ಲ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು? ಆದರೆ ಅಮೃತ ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ। ಈ ಮದುವೆ ಏನಾದರೂ ನಡೀಲಿಲ್ಲ ಅಂದರೆ ಖಂಡಿತ ನಾನು ನಮ್ಮಮ್ಮ ಬದುಕಿರೋಲ್ಲ। ಪ್ಲೀಸ್ ಏನಾದರೂ ಮಾಡಿ। ಓಕೆ ನಾನು ಅಣ್ಣನ ಹತ್ರ ಮಾತಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ, ಈ ಮದುವೆ ಖಂಡಿತವಾಗ್ಲೂ ನಡೆಯುತ್ತೆ, ನಾನು ಕೊಟ್ಟ ಮಾತು ಖಂಡಿತವಾಗ್ಲೂ ತಪ್ಪಿಲ್ಲ। ಈ ಮಾತು ನಮ್ಮಿಬ್ಬರಲ್ಲೇ ಇರಲಿ, ದುಡುಕಿ ಯಾವ ತಪ್ಪು ಮಾಡೋದು ಬೇಡ। ನೋಡಿ ನಾವು ಬದುಕೋದು ಸಾಯೋದು ಎರಡು ನಿಮ್ಮ ಕೈಯಲ್ಲೇ ಇದೆ, ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ, ದಯವಿಟ್ಟು ನನ್ನ ಕೈ ಬಿಡಬೇಡಿ ಪ್ಲೀಸ್। ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಮದುವೆ ಆದರೆ ಒಂಥರ ಸಮಸ್ಯೆ, ನನ್ನಿಂದ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತೀನಿ, ಆದರೂ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ, ಯಾಕೆ ಈ ಥರ ಆಗ್ತಿದೆ? ಅಮೃತ ನೀನ್ ನಿಜವಾಗ್ಲೂ ತುಂಬ ಅದೃಷ್ಟವಂತೆ ಕಣೆ, ನೀನು ಅಂದ್ಕೊಂಡಾಗ ಏನೂ ಆಗಿಲ್ಲ। ಏನು ಹೇಳ್ತಿದ್ಯಕ್ಕ? ನಿಜಾನೇ ಹೇಳ್ತಾ ಇದ್ದೀನಿ ಅಮೃತ, ವಿಜಯ್ ಬೇರೆ ಹುಡುಗಿನ ಪ್ರೀತಿಸ್ತಾ ಇರೋದು, ಅವ್ನು ನಿನ್ನ ಮದುವೆ ಆಗೋಕೆ ಇಷ್ಟ ಇಲ್ಲ ಅನ್ನೋದು ಎಲ್ಲ ಸುಳ್ಳು। ಹೌದಾ ಅಕ್ಕ? ಹ್ಞೂ, ವಿಜಯ್ಗೆ ನಿನ್ನ ಮದುವೆ ಆಗೋಕ್ಕೆ ತುಂಬ ಇಷ್ಟ ಇದೆಯಂತೆ, ನನಗಂತೂ ತುಂಬ ಟೆನ್ಷನ್ ಆಗೋಗಿತ್ತು, ಆದರೆ ವಿಷಯ ಗೊತ್ತಾದ್ಮೇಲೆ ತುಂಬ ಖುಷಿ ಆಗ್ತಿದೆ, ನಿನಗೆ ಆ ಮನೆಗೆ ಸೊಸೆಯಾಗೋಗೋ ಅದೃಷ್ಟ ಯೋಗ್ಯತೆ ಎರಡೂ ಇದೆ। ಸುಮ್ಮನೆ ಅವ್ರಿವ್ರ ಮಾತಿಗೆ ನೀನೇನಕ್ಕೆ ತಲೆ ಕೆಡಿಸ್ಕೋತೀಯಾ? ಈ ಮಾತನ್ನ ಅವರೇ ಹೇಳಿದ್ರಾಕ? ಇಲ್ಲ, ಈ ವಿಷಯದ ಬಗ್ಗೆ ನಾನು ಅವ್ರ ಹತ್ರ ಹೇಗೆ ಹೋಗಿ ಕೇಳಿ ಹೇಳು, ಅವ್ರು ತುಂಬ ಸ್ಟ್ರಿಕ್ಟು, ಇದುವರೆಗೂ ನಾನು ಯಾವತ್ತೂ ಅವ್ರ ಹತ್ರ ಮಾತಾಡೇ ಇಲ್ಲ, ಅದೂ ಅಲ್ಲದೆ ಮದುವೆ ಹತ್ತಿರದಲ್ಲೇ ಇಟ್ಕೊಂಡು ಯಾವ ಗ್ಯಾರಂಟಿನೂ ಇಲ್ಲದೆ ನಾನು ಹೇಗೆ ಹೋಗಿ ಕೇಳೋದು? ಅದಕ್ಕೆ ಅವ್ರ ತಮ್ಮ ವಿನಯ್ ಹತ್ರ ಎಲ್ಲ ಮಾತಾಡಿದ್ದೀನಿ, ಅವರೇ ನಮ್ಮ ಅಣ್ಣನಿಗೆ ಆ ಥರ ಯಾವ ಲವರೂ ಇಲ್ಲ, ಅವ್ರಿಗೆ ನಿನ್ನ ಮದುವೆ ಆಗೋಕ್ಕೆ ತುಂಬ ಖುಷಿ ಇದೆ ಅಂತ ಹೇಳಿದ್ರು, ಹಾಗೇನಾದರೂ ಇದ್ದಿದ್ರೆ ಅವ್ರಿಗೆ ಗೊತ್ತಾಗಿರೋದಲ್ವಾ? ಮತ್ತೆ ನನ್ನ ಹತ್ರ
ಅವ್ರು ಆ ಥರ ಹೇಳಿದ್ರು. ಅಮೃತ, ಒಂದು ಮದುವೆ ನಡೀತಿದೆ ಅಂದರೆ ಈ ಥರ ಸುಳ್ಳು ಹೇಳಿ ಆ ಮದುವೆ ನಿಲ್ಸೋಕ್ಕೆ ತುಂಬ ಜನ ಪ್ರಯತ್ನ ಪಡ್ತಿರ್ತಾರೆ. ಅದರಲ್ಲೂ ವಿಜಯ್ ದೇಸಾಯಿ ಅವರು ತುಂಬ ಶ್ರೀಮಂತರು, ಅಷ್ಟು ದೊಡ್ಡ ಹೆಸರು ಮಾಡಿರೋರು. ಅವ್ರನ್ನ ಮದುವೆ ಆಗೋಕ್ಕೆ ತುಂಬ ಜನ ಹುಡುಗಿರು ಆಸೆ ಪಡ್ತಿರ್ತಾರೆ. ಅಂಥವರೇ ಇಂಥ ಡ್ರಾಮಾನ ಸೃಷ್ಟಿ ಮಾಡಿರ್ಬೋದಲ್ವಾ? ಈಗ ಅಂಥದ್ದೇನೂ ಆಗಿಲ್ಲ ಅಂತ ಗೊತ್ತಾಯ್ತಲ್ಲ, ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ದೆ ಹೋಗಿ ಮಲಗ್ಕೋ. ನೋಡಿದ್ಯಾ, ಇಷ್ಟು ಸುಲಭವಾಗಿ ಬಗೆಹರಿಯೋ ಪ್ರಾಬ್ಲಮ್ಗೆ ಅವಳಿಗೆ ಹೊಡೆದು ಬಡ್ದು ಗಲಾಟೆ ಮಾಡಿದೆ. ಪಾಪ ಅಮೃತ, ಯಾರೇನು ಹೇಳಿದ್ರು ಅದನ್ನ ನಂಬಿಡ್ತಾಳೆ, ಅದಕ್ಕೆ ಹಾಗೆ ಹೇಳಿರ್ತಾಳೆ, ಅದಕ್ಕೆ ಹೊಡೆದು ಬಿಡೋದಾ? ನಡಿಯಮ್ಮ ನೀನು. ಅಮೃತ, ನೀನಿನ್ ಮಲಗ್ಕೋ, ನೀನೇನು ಯೋಚನೆ ಮಾಡಬೇಡ. ವಿಜಯ್ ಜೊತೆ ನಿನ್ನ ಮದುವೆ ಹಾಗೆ ಆಗುತ್ತೆ. ಗುಡ್ ನೈಟ್. ಅಪ್ಪಾ, ಎಂತ ಆಪತ್ತು, ಎಷ್ಟು ಬೇಗ ಹೊರಟೋಯ್ತು. ಹೋ ಜೀವ ಬಂದಂಗಾಯ್ತು. ಅದೇನೋ ಹೇಳ್ತಾರಲ್ಲ ಸುನಾಮಿ ಬಂದು ನಿಂದಂಗಾಯ್ತು ಅಂತ, ಹಾಗಾಯ್ತು. ಆ ಅಮೃತ ಬಂದು ಈ ಮದ್ವೆ ಮಾಡ್ಕೊಳ್ಳಲ್ಲ ಅಂದಾಗ ನಿನ್ನ ಮನೆಗೆ ಸೊಸೆ ಮಾಡೋಕೆ ಇದ್ದ ಒಂದು ಅವಕಾಶನೂ ತಪ್ಪೋಯ್ತಲ್ಲ ಅಂದ್ಕೊಂಡಿದ್ದೆ. ಆದ್ರೆ ಈಗ ನನ್ನ ಜೀವಕ್ಕೆ ಸಮಾಧಾನ ಆಯ್ತಪ್ಪ. ಇದೆಲ್ಲ ಆಗಿದ್ ನೋಡಿದ್ರೆ ನೀನ್ ಆ ಮನೆಗೆ ಸೊಸೆಯಾಗಿ ಹೋಗೋಕೆ ಇನ್ನೂ ಅವಕಾಶ ಇದೆ ಅಂತ ನನಗೆ ನಂಬಿಕೆ ಬರ್ತಾ ಇದೆ. ಏನೇ ಆಗ್ಲಿ ಅಮ್ಮ, ನಿನ್ ತಲೆನೇ ತಲೆ. ಎಂತ ದೊಡ್ಡ ಸಮಸ್ಯೆನ ಇಷ್ಟು ಸುಲಭವಾಗಿ ಸಾಲ್ವ್ ಮಾಡ್ಬಿಟ್ಟೆ. ಮೊದ್ಲಿಲ್ಲಿ ಅಮೃತ ಹತ್ರ ನಾಟಕಾಡಿ ಅವಳನ್ನ ನಂಬಿಸ್ದೆ, ಆಮೇಲೆ ನಾನು ವಿನಯ್ ಮಾತಾಡೋದನ್ನ ರಂಜಿತ ನೋಡಿ ಅನುಮಾನ ಪಡೋ ಹಾಗೆ ಮಾಡಿದೆ. ಕೊನೆಗೆ ಅಮೃತ ಮತ್ತೆ ಈ ಮದ್ವೆಗೆ ಒಪ್ಕೊಳ್ಳೋ ಹಾಗೆ ನೀನ್ ಮಾಡಿದೆ. ನಿಂತ ಜಾಗದಲ್ಲೇ ನೀನ್ ಇಷ್ಟೆಲ್ಲ ಮಾಡಿದ್ಯಾ ಅಂದ್ರೆ ನಿಜವಾಗ್ಲೂ ನೀನ್ ಗ್ರೇಟ್ ಅಮ್ಮ. ಅಷ್ಟೇ ಅಲ್ಲ, ಇವತ್ತ ರಂಜಿತ ತಲೆಯಲ್ಲಿ ಬಿಟ್ಟಿರೋ ಹುಳ ನಾಳೆ ಅವ್ರ ಅಮ್ಮನ ತಲೆಗೂ ಹೊಕ್ಕುತ್ತೆ. ಇವತ್ತು ನೀನು ವಿನಯ್ ಮಾತಾಡಿದ್ದನ್ನೆಲ್ಲ ನೋಡಿ ಈಗಾಗಲೇ ತಲೆ ಕೆಡಿಸ್ಕೊಂಡಿರೋ ಅವರಿಬ್ರಿಗೂ ಮತ್ತೆ ಅನುಮಾನ ಜಾಸ್ತಿ ಆಗಿ ಅವರಾಗಿ ಅವರೇ ಈ ಮದ್ವೆನ ನಿಲ್ಲಿಸ್ತಾರೆ. ಮದ್ವೆ ಮನೆಯಲ್ಲಿ ಮದ್ವೆ ನಿಂತ್ರೆ ಆ ಶಾಂತಲಾ ದೇವಿಗೆ ಬೇರೆ ದಾರಿ ಇಲ್ಲದೆ ನಿನ್ನೇ ಸೊಸೆ ಮಾಡ್ಕೋತಾಳೆ. ಅಲ್ಲಿಗೆ ನಮ್ಮ ಆಸೆಯೂ ಈಡೇರುತ್ತೆ. ಅಮ್ಮ, ಆ ವಿನಯ್ ನನಗೆ ಸಮಾಧಾನ ಮಾಡಬೇಕಾದ್ರೆ ಆ ರಂಜಿತ ಮುಖ ನೋಡಬೇಕಾಗಿತ್ತು. ಗ್ಯಾರಂಟಿ ಇವತ್ತು ರಾತ್ರಿ ಎಲ್ಲ ಅವಳು ನಿದ್ದೆ ಮಾಡಲ್ಲ, ತಲೆ ಕೆಡಿಸ್ಕೊಂಡು ಕೂತಿರ್ತಾಳೆ. ಅದಕ್ಕೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೋತಾ ಇರೋದು. ನಾನು ಒಂದು ಸಲ ನಿರ್ಧಾರ ಮಾಡಿದ್ರೆ ಮುಗೀತು, ಅದು ಈಡೇರೋವರೆಗೂ ಬಿಡಲ್ಲ. ಆ ಕೋಮಲ್ ಹಾಕಿದ ಬಾಂಬ್ಗೆ ಆ ರಂಜಿತ ಹೃದಯ ಒಡೆದು ಹೋಗೋಕೆ ಮಾಡಿದ್ದಾಯ್ತು, ಇನ್ನೂ ನಮ್ಮ ಕೆಲಸ ಸಲೀಸಾಗತ್ತೆ. ಆದರೆ ನಮ್ಮ ಮದುವೆ ಮನೆಯಲ್ಲೂ ಎಚ್ಚರ ತಪ್ಪಬಾರ್ದು. ನಮ್ಮ ಆಸೆ ಈಡೇರೋವರೆಗೂ ನಾವು ನಮ್ಮ ಪ್ರಯತ್ನ ಮಾಡ್ತಾನೆ ಇರಬೇಕು. ವಿಜಯ್, ಮದುವೆ ಹತ್ತಿರ ಬರ್ತಾ ಇದೆ, ಕೆಲಸ ಕೆಲಸ ಅಂತ ಆಯಾಸ ಮಾಡ್ಕೊಳ್ತಿದ್ಯಲ್ಲೋ, ಇದನ್ನೆಲ್ಲ ತೆಗೆದು ಪಕ್ಕಕ್ಕಿಡು. ಅಮ್ಮ, ಮದುವೆ ಅಂತ ಕೆಲಸ ಮಾಡದೆ ಇರೋಕ್ಕಾಗತ್ತಾ? ಇದು ಮುಖ್ಯ ಅಲ್ವಾ? ಹಾಗಲ್ಲ ರಜಾ, ನೀನು ಮದುವೆ ಗಂಡು, ಚೆನ್ನಾಗಿ ಖುಷಿಯಾಗಿ ನಗ್ನಗ್ತಾ ಇರಬೇಕು. ಒಂದು ವಾರದ ಮಟ್ಟಿಗೆ ಈ ಕೆಲಸವನ್ನು ಬೇರೆಯವ್ರು ನೋಡ್ಕೊಳ್ತಾರೆ. ಬೇರೆ ಯಾರಿದ್ದಾರಮ್ಮ? ದೊಡ್ಡಪ್ಪನು ಮದುವೆ ಕೆಲಸದಲ್ಲಿ ಓಡಾಡ್ತಿದ್ದಾರೆ, ಇನ್ನು ವಿನಯ್ಗೂ ಮದುವೆ ನಡೀತಾ ಇದೆ, ಅವನಿಗೂ ಹೇಳೋಕ್ಕಾಗೋದಿಲ್ಲ. ತುಂಬ ಕೆಲಸ ಏನಿಲ್ಲ, ನಾನು ಮಾಡ್ಕೋತೀನಿ ಬಿಡಿ. ನಿನ್ನ ಹತ್ರ ಒಂದು ವಿಷಯ ಹೇಳಬೇಕಾಗಿದೆ. ನಿನ್ನ ಮದುವೆನ ಅದ್ಧೂರಿಯಾಗಿ ಮಾಡಿ ಎಲ್ಲರೂ ಅದರ ಬಗ್ಗೆನೇ ಮಾತಾಡಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ. ಆದರೆ ವಿನಯ್ ಮದುವೆ ಮಧ್ಯಕ್ಕೆ ಬಂದಿದ್ದರಿಂದ ನನ್ನ ಆಸೆ ಎಲ್ಲ ತಲೆ ಕೆಳಗಾಯಿತು. ಎರಡು ಮದುವೆನೂ ಒಟ್ಟಿಗೆ ಮಾಡಬೇಕು ಅಂತ ಮನೆಯಲ್ಲಿ ಎಲ್ಲರೂ ಹಠ ಹಿಡಿದಿದ್ದರಿಂದ ನಾನು ಒಪ್ಕೋಬೇಕಾಗಿತ್ತು. ವಿಜಯ್, ನಿನ್ನ ಮದುವೆ ಜೊತೆಯಲ್ಲಿ ವಿನಯ್ ಮದುವೆನೂ ಇಟ್ಕೊಂಡಿರೋದು, ನಿನಗೇನು ಬೇಜಾರಿಲ್ಲ ತಾನೆ? ಖಂಡಿತ ಇಲ್ಲಮ್ಮ. ನನ್ನ ಮದುವೆಯಿಂದ ನಿಮಗೆ ಸಂತೋಷ ಆಗ್ತಿದೆಯಲ್ಲ, ಅಷ್ಟು ಸಾಕು ನನಗೆ. ಥ್ಯಾಂಕ್ ಯು. ಗುಡ್ ನೈಟ್. ಗುಡ್ ನೈಟ್. ವಿಜಯ್, ಕೆಲಸ ಅಂತ ನಿದ್ದೆ ಕೆಡಬೇಡ, ಮಲ್ಕೋ. ಸರಿ ಮಾ. ನಿನಗೂ ಅಷ್ಟೇ.
ಅಣ್ಣ, ನೀನು ಫ್ರೀ ಇದ್ರೆ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಏನು ಅಣ್ಣ? ನಾಡಿದ್ದು ನಿನ್ನ ಮದುವೆ, ಆದರೆ ನಿನ್ನ ಮುಖದಲ್ಲಿ ಏನು ಸಂತೋಷನೇ ಕಾಣಿಸ್ತಾ ಇಲ್ವಲ್ಲ. ಯಾಕಣ, ನಿಂಗೆ ಈ ಮದುವೆ ಇಷ್ಟ ಇಲ್ವಾ? ಈ ಅನುಮಾನ ಯಾಕೆ ಬಂತು ನಿನಗೆ? ಅದು ಅನುಮಾನ ಅಲ್ಲ ಅಣ್ಣ, ನಾನು ನೋಡು ಎಷ್ಟು ಖುಷಿಯಾಗಿದ್ದೀನಿ. ಆದರೆ ನೀನೊಂಥರ ಮೂಡಿ ಅನ್ನಿಸ್ತಾ ಇದೆಯಾ ಅಣ್ಣ? ನಿನ್ನ ಮನಸ್ಸಲ್ಲಿ ಏನಿದ್ರು ನನ್ನ ಹತ್ರ ಹೇಳ್ಬಿಡು. ವಿನಯ್, ನಾಡಿದ್ದು ನಮ್ಮಿಬ್ಬರು ಮದುವೆ, ಈ ವಿಷಯನ ಈಗ ಮಾತಾಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇರಲ್ಲ. ಈಗ ನನಗೆ ಕೆಲಸ ಇದೆ. ಗುಡ್ ನೈಟ್. ಅಣ್ಣ ಅದು ಹಾಗಲ್ಲ ಅಣ್ಣ. ವಿನಯ್ ಹೋಗು ಅಂತ ಹೇಳಿದ್ನಲ್ಲ. ವಿನಯ್, ನಿನ್ನ ಮದುವೆ ಡ್ರೆಸ್ಸು ರೆಡಿಯಾಗಿದೆಯಂತೆ. ಟೈಲರು ಫೋನ್ ಮಾಡಿದ್ರು, ಬೇಕಿದ್ರೆ ಒಂದ್ಸರಿ ಹೋಗಿ ನೋಡ್ಕೊಂಡು ಬರ್ತೀಯಾ? ವಿನಯ್, ಏನಾಯ್ತು? ಏನಿಲ್ಲ ಅಮ್ಮ. ಇಲ್ಲ, ನೀನು ಯಾವತ್ತೂ ಹೀಗಿದ್ದವನಲ್ಲ. ನಿನ್ನ ಮನಸ್ಸಲ್ಲಿ ಏನೋ ಇಟ್ಕೊಂಡು ಕೊರಕ್ತಾ ಇರೋ ಆಗಿದೆ. ಏನು ಅಂತ ಹೇಳು ವಿನಯ್. ಏನು ಇಲ್ಲ ಅಂತ ಹೇಳಿದ್ನಲ್ಲ ಅಮ್ಮ. ಏನೂ ಇಲ್ಲ ಅಂತ ನೀನು ಹೇಳ್ಬಹುದು. ನಿನ್ನ ಕಣ್ಣಲ್ಲಿ, ನಿನ್ನ ಮನಸ್ಸಲ್ಲಿ ಏನೋ ದುಗುಡ ಇದೆ. ಮದುವೆ ಇನ್ನೆರಡು ದಿನ ಇಟ್ಕೊಂಡು ನೀನು ಹೀಗಿದ್ದೀಯಾ ಅಂದರೆ ಯಾಕೋ ನಿನಗೆ ಈ ಮದುವೆ ಇಷ್ಟ ಇಲ್ವಾ? ಇಲ್ಲ ಅಮ್ಮ. ವಿನಯ್, ಏನೋ ಹೇಳ್ತಾ ಇದೀಯಾ? ಅಯ್ಯೋ ದೇವ್ರೆ, ಮದುವೆಗೆ ಇನ್ನೆರಡು ದಿನ ಇದೆ ಕಣ. ಈಗ ಹೋಗಿ ಈ ಥರ ಹೇಳಿದ್ರೆ ನಾನು ಏನೋ ಮಾಡಲಿ? ವಿನಯ್, ಯಾಕೋ ನಿನ್ಗೆ ಯಾರು ರಂಜಿತ ಇಷ್ಟ ಇಲ್ವಾ? ಇಲ್ಲ ಅಮ್ಮ, ನನಗಿಷ್ಟ ಇಲ್ಲ. ನಾನು ನಿನಗೆ ಹೇಗೆ ಹೇಳಬೇಕು ಅಂತ ಒದ್ದಾಡ್ತಾ ಇದ್ದೆ ಅಮ್ಮ. ಆದರೆ ನಿಂಗೆ ಬೇಜಾರಾಗುತ್ತೆ ಅಂತ ನಾನು ಹೇಳಿರಲಿಲ್ಲ. ಸಾರಿ ಅಮ್ಮ. ಅಂದರೆ ನಿನ್ನ ಬೇರೆ ಯಾರನ್ನಾದರೂ? ಹೌದಮ್ಮ. ಅಮ್ಮ, ಶಾಕ್ ಆಯ್ತಾ? ಹೇಗಿತ್ತು ಆ್ಯಕ್ಟಿಂಗು? ದೇವ್ರೆ, ಒಂದು ಕ್ಷಣ ನನ್ನ ಉಸಿರಾಟನೇ ನಿಂತೋಗ್ಬಿಟ್ಟಿತ್ತು ಕಣ. ಹೀಗಿನ ಮಾಡೋದು ತರಲೆ. ಅಮ್ಮ, ನಾನು ನಿನ್ನ ಮಗ. ನಾನು ಅವತ್ತೇ ಹೇಳಿರ್ಲಿಲ್ವಾ ನಾನು ಯಾವ ಹುಡುಗಿನೂ ಲವ್ ಮಾಡೋದಿಲ್ಲ, ನೀನು ತೋರಿಸಿದ ಹುಡುಗಿನೇ ಮದುವೆ ಆಗ್ತೀನಿ ಅಂತ? ಅಂದರೆ ನಿನಗೆ ರಂಜಿತ ಇಷ್ಟ ಆಗ್ಲಲ್ವಾ? ನಿಜವಾಗ್ಲೂ ಅಮ್ಮ, ನನಗಿಷ್ಟ. ಆಂಟಿ, ರಾಜೇಶ್ವರಿ, ಯಾವಾಗ ಬಂದೆ? ನಿನ್ನ ಮಗ ವಿನಯ್ ಮದುವೆ ಇಷ್ಟ ಇಲ್ಲ ಅಂತ ಶಾಕ್ ಕೊಟ್ನಲ್ಲ, ಆಗಲೇ ಬಂದೆ. ನನ್ನ ಮಗ ನನ್ನನ್ನು ಎಷ್ಟು ಹೆದರ್ಸ್ಬಿಟ್ಟ ನೋಡಿದ್ಯಾ? ನಿನಗೂ ಶಾಕ್ ಆಯ್ತಾ? ಹ್ಞೂ, ಅವಾಗ ಶಾಕ್ ಆಯಿತು. ಆದರೆ ಈಗ ಅವ್ನು ಹೇಳಿದ ತಮಾಷೆಗೆ ಅಂತ ಗೊತ್ತಾಯ್ತಲ್ಲ, ಮನಸ್ಸಿಗೆ ಆರಾಮಾಯಿತು. ಅಬ್ಬಾ, ಸದ್ಯ ಮುಂದೇನು ಅನುಮಾನ ಪಡೆದಿದ್ರೆ ಸಾಕು. ಛೇ, ನಿನ್ನಂಥ ಹುಡುಗನ ಮೇಲೆ ಅನುಮಾನ ಪಡೋಕ್ಕಾಗತ್ತಾ? ಅದು ನಮ್ಮ ಶಾಂತಲ ಮಗ ಹೇಗೆ ಅಂತ ನಂಗೆ ಗೊತ್ತಿಲ್ವಾ? ನಿನ್ನಂಥ ಹುಡುಗನ ಮದುವೆ ಆಗೋಕ್ಕೆ ನನ್ನ ಮಗಳು ಪುಣ್ಯ ಮಾಡಿದ್ಲು ಅಲ್ವೇನಮ್ಮ?
ಅಜಿತ್. ಕೋಮಲ್, ನಾನು ನಿನಗೆ ಕೊಟ್ಟಿರೋ ಅವಕಾಶಗಳೆಲ್ಲ ಮುಗಿತು. ನಿಮ್ಮ ಅಣ್ಣನ ಮದುವೆ ನಿನ್ನ ಕೈಯಲ್ಲಿ ನಿಲ್ಸೋಕ್ಕಾಗಿಲ್ಲಲ್ಲ. ನಾನು ಅಮೃತಾಗೂ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೀನಿ, ನೋಡೋಣ ಏನಾಗುತ್ತೆ. ನೋಡು, ಈ ಮದುವೆ ನಡೆದ್ರೆ ನಮ್ಮಿಬ್ಬರು ಮದುವೆ ನಡೆಯಲ್ಲ ಅಂತ ನಾನು ನಿನಗೆ ಹೇಳಿದ್ದೀನಿ, ಅದನ್ನು ಮರಿಬೇಡ. ನಾನು ನಿನಗೆ ಬೇಕು ಅಂದರೆ ನಿನಗೆ ಉಳಿದಿರೋದು ಒಂದೇ ದಾರಿ. ನಾನು ಅದಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ, ಆದರೂ ನೋಡು, ಇಷ್ಟು ದಿನ ನೀನು ಮಾಡಿದ ಸಾಕು. ಇನ್ನು ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಅಷ್ಟು ಮಾತ್ರ ಮಾಡು. ಸರಿನಾ? ಅರ್ಥ ಆಯ್ತಲ್ಲ. ಸರಿ ಅಜಿತ್, ಹಾಗೆ ಮಾಡ್ತೀನಿ. ಓಕೆ. ಅಣ್ಣ, ಡಿಸ್ಟರ್ಬ್ ಮಾಡ್ತಾ ಇಲ್ಲ ತಾನೆ? ಇಲ್ಲ ಹೇಳು. ಅದು ಬೆಳಗ್ಗೆಯಿಂದ ತುಂಬ ಸುಸ್ತಾಗ್ತಿದೆ, ತಲೆನೂ ಸುತ್ತಾ ಇದೆ, ನಿಂತ್ಕೊಳಕ್ ಆಗ್ತಿಲ್ಲ ಅಣ್ಣ. ಕೋಮಲ್, ಕುತ್ಕೋ ಬಾ, ತಾಳು, ಡಾಕ್ಟರ್ ಫೋನ್ ಮಾಡ್ತೀನಿ. ಬೇಡಣ್ಣ, ನಾವೇ ಡಾಕ್ಟರ್ ಹತ್ರ ಹೋಗೋಣ. ಡಾಕ್ಟರ್ನ ಇಲ್ಲಿಗೆ ಬರಕ್ ಹೇಳ್ತೀನಿ, ಸ್ಟ್ರೈನ್ ಯಾಕೆ ಮಾಡ್ಕೋತೀಯಾ? ಹಾಗಲ್ಲಣ್ಣ, ಮನೆಯಲ್ಲಿ ಎಲ್ಲರೂ ಮದುವೆ ಸಂಭ್ರಮದಲ್ಲಿದ್ದಾರೆ, ಇಂಥ ಟೈಮಲ್ಲಿ ಡಾಕ್ಟರ್ ಮನೆಗೆ ಬಂದರೆ ಚೆನ್ನಾಗಿರೋದಿಲ್ಲ. ನಾವೇ ಹೋಗೋಣ, ಬಾ. ಸರಿ, ಬಾ. ಕೋಮಲ್, ನೀನು ಇಲ್ಲಿದ್ಯಾ? ಎಲ್ಲೆಲ್ಲೋ ಹುಡುಕ್ತಾ ಇದ್ದೀನಿ. ಯಾಕಮ್ಮ ಒಂಥರ ಇದೆಯಾ? ಇತ್ತೀಚೆಗೆ ನಾನು ಗಮನಿಸ್ತಾ ಇದ್ದೀನಿ, ಒಂಥರ ಇದೆಯಾ, ಏನೋ ಯೋಚನೆ ಮಾಡ್ತಾ ಇರ್ತೀಯಾ, ಏನಾಯ್ತು ಕೋಮಲ್? ಏನಿಲ್ಲಮ್ಮ, ಐಮ್ ಆಲ್ ರೈಟ್. ಸರಿ, ಮನೆಯಲ್ಲಿ ತುಂಬ ಕೆಲಸ ಇದೆ, ನಡಿ. ಅಮ್ಮ, ಅದು ನಾನು ಅಣ್ಣ ಟೇಲರ್ ಹತ್ರ ಹೋಗ್ತಾ ಇದ್ದೀವಿ. ಅದೇ, ಮದುವೆ ಡ್ರೆಸ್ ಆಲ್ಟ್ರೇಷನ್ ಮಾಡಿಸ್ಬೇಕಾಗಿತ್ತಲ್ವಾ, ಅದಕ್ಕೆ. ಅದಕ್ಕೆ ನೀವು ಯಾಕೆ ಹೋಗ್ಬೇಕು? ಅವ್ರನ್ನೇ ಕರೆಸಿದ್ರೆ ಆಯ್ತು. ಮದುವೆ ಡ್ರೆಸ್ ಅಲ್ವಮ್ಮ, ಚೆನ್ನಾಗಿರ್ಲಿ ಅಂತ ನಾವೇ ಹೋಗಿ ರೆಡಿ ಮಾಡ್ಸೋಣ ಅಂತ. ನಾವಿಬ್ರೆ ಹೋಗಿ ಬಂದ್ಬಿಡ್ತೀವಿ, ಬೇಗ ಬಂದ್ಬಿಡ್ತೀವಿ. ಸರಿ, ಬೇಗ ಬಂದ್ಬಿಡಿ. ಕೋಮಲ್, ಅಮ್ಮನ ಹತ್ರ ಏನಕ್ಕೆ ಸುಳ್ಳು ಹೇಳ್ದೆ? ಡಾಕ್ಟರ್ ಹತ್ರ ಹೋಗ್ತಿದ್ದೀವಿ ಅಂದರೆ ಸುಮ್ಮನೆ ಟೆನ್ಷನ್ ಆಗ್ತಾರೆ, ಅದರಿಂದ ಎಲ್ರಿಗೂ ಟೆನ್ಷನ್ ಕೊಡ್ತಾರೆ, ಅದಕ್ಕೆ ಸುಳ್ಳು ಹೇಳ್ದೆ. ಬಾ, ಹೋಗೋಣ. ವಿನಯ್ ಇಂಥ ಫ್ರಾಡ್ ಅಂತ ಗೊತ್ತಿರಲಿಲ್ಲ. ಅಲ್ಲ, ಅವನಿಗೆ ನನ್ನ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಅವತ್ತೇ ಹೇಳ್ಬಿಡ್ಬೇಕಾಗಿತ್ತು. ಯಾಕೆ ಈ ಥರ ನಂಬಿಕೆ ದ್ರೋಹ ಮಾಡಬೇಕಿತ್ತು? ನಾನು ಅವನ ಮೇಲೆ ಎಷ್ಟೊಂದೆಲ್ಲ ಕನಸು ಕಟ್ಕೊಂಡಿದ್ದೆ, ಎಲ್ಲ ಹಾಳು ಮಾಡಿಬಿಟ್ಟ. ಇಲ್ಲ, ಇಂಥವನ್ನ ನಾನು ಮದುವೆ ಮಾಡಿಕೊಂಡ್ರೆ ನನ್ನ ಲೈಫ್ ಹಾಳಾಗ್ಬಿಡುತ್ತೆ ಅಷ್ಟೇ. ಇಲ್ಲ, ಹಾಗಾಗಬಾರ್ದು. ಈ ವಿಷಯನ ಈಗಲೇ ಮಮ್ಮಿಗೆಲ್ಲ ಹೇಳ್ಬಿಡ್ತೀನಿ, ನೀನು ವಿನಯ್ ಮೇಲೆ ಇಟ್ಟಿರೋ ನಂಬಿಕೆ ಎಲ್ಲ ಸುಳ್ಳು ಅಂತ ಹೇಳ್ಬಿಡ್ತೀನಿ. ರಂಜಿತ, ಮಮ್ಮಿ, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು. ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳಬೇಕು. ಏನು ಹೇಳು ನೋಡೋಣ. ಮಮ್ಮಿ, ಅದು ಹೋಗಲಿ ಬಿಡು, ನಿನ್ನ ನಿನ್ನ ಸತಾಯಿಸೋದಿಲ್ಲ ರೀ. ರಂಜಿತ, ಡ್ಯಾಡಿ, ನನಗೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತೇನಮ್ಮ ಇವತ್ತು. ನಿನ್ನನ್ನು ಒಂದು ಒಳ್ಳೆ ಮನೆ ಮದುವೆ ಮಾಡಿಕೊಡ್ಬೇಕು, ನೀನು ಆ ಮನೇಲಿ ಕಷ್ಟಪಡದೆ ಸುಖವಾಗಿ ಬದುಕಬೇಕು, ಅದನ್ನು ನಾನು ನಿಮ್ಮಮ್ಮ ನೋಡಿ ಸಂತೋಷ ಪಡಬೇಕು ಅಂತ ಆಸೆ ಪಟ್ಟಿದ್ವಿ. ಆದರೆ ಆ ದೇವರು ಆಸೆ ಪಟ್ಟಿದ್ದಕ್ಕಿಂತ ಜಾಸ್ತಿ
ಸಂತೋಷನೇ ಕೊಟ್ಟಮ್ಮ, ಸಂತೋಷನೇ ಕೊಟ್ಟ. ದೇಸಾಯಿ ಫ್ಯಾಮಿಲಿಗೆ ಸೊಸೆಯಾಗಿ ಬರೋದು, ವಿನಯ್ ಅಂತ ಒಳ್ಳೆ ಹುಡುಗನ ಕೈ ಹಿಡಿಯೋದು ನಿನ್ನ ಅದೃಷ್ಟ ನಮ್ಮ, ನಿನ್ನ ಅದೃಷ್ಟ. ಡ್ಯಾಡಿ, ನಾನು ನಿಮ್ಗೇನು ಹೇಳಬೇಕು ಅಂತಿದ್ದೀನಿ ಅಂದರೆ. ನೀನು ಏನು ಹೇಳಬೇಕು ಅಂತ ಇದೆಯಾ? ಈ ಮನೆಗೆ ತಕ್ಕ ಸೊಸೆಯಾಗಿರ್ತೀನಿ ಅಂತ ತಾನೆ? ಈ ಮನೆ ಗೌರವ ಕಾಪಾಡೋ ನಡ್ಕೋತೀಯಾ, ನಮಗೂ ಒಳ್ಳೆ ಹೆಸರು ತರ್ತೀಯ ಅಂತ ನಮಗೆ ಗೊತ್ತಮ್ಮ. ರಂಜಿತ, ಶಾಂತಲ ನನ್ನ ಸ್ನೇಹಿತೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ತನ್ನ ಪ್ರತಿಷ್ಠೆನೂ ಮರೆತು ನಿನ್ನ ಈ ಮನೆ ಸೊಸೆ ಮಾಡ್ಕೋತಾ ಇದ್ದಾಳೆ. ಅವಳು ಈ ಋಣನ ನಾವು ಯಾವತ್ತಿಗೂ ತೀರ್ಸೋಕ್ಕಾಗಲ್ಲ. ಅಟ್ಲೀಸ್ಟ್ ನಿನ್ನ ಕಾರಣದಿಂದ ಅವಳಿಗೆ ಯಾರಿಂದಲೂ ಒಂದು ಮಾತು ಬರದೇ ಇರೋ ನಡ್ಕೊಂಡ್ರೆ ಅಷ್ಟೇ ಸಾಕಮ್ಮ. ನಾನು ಓದ್ತೀನಿ.